ನೋಡ್ರಿ. ಏನು ಅಂದ್ರೆ ಹೇಳಿ ಅಂದ್ರೆ ಏನಿಲ್ಲ ಏನಿಲ್ಲ ತಾನೆ ಬಿಡು ರೀ. ಮತ್ತೆ 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 ಏನೋ ಸ್ಕೆಚ್ ಹಾಕ್ತಿದ್ಯಾ, ಅದೇನು ವಿಷಯ ಅಂತ ಹೇಳು ಚಿನ್ನ. ಅದೇ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಸ್ಕೆಚ್ಚಿನ ವಿಷಯನ ಚಿನ್ನ? ಅದೇ ವಿಷಯ ರೀ. ಅದ್ ಏನ್ ವಿಷಯ ಅಂತ ಹೇಳಮ್ಮ. ಸ್ಕೆಚ್ ಚಿನ್ನನ ಎರಡೆದ್ದು ಅಂದ್ರೆ ಚಿನ್ನನ? ಹೌದು ರೀ, ಚಿನ್ನದ ಬೆಲೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ನಿನ್ನೆ 15,000 ಇತ್ತು, ಇವತ್ತು 500 ರೂಪಾಯಿ ಜಾಸ್ತಿ ಆಗಿದೆ. ಆಗ್ಲಿ ಬಿಡಮ್ಮ, ಸನ್ಯಾಸಿಗೆ ಯಾಕೆ ಸಾರಾಯಿ ಚಿಂತೆ? ನಾವು ಕಂಡ್ಕೊಳ್ಳೋದಿರುತ್ತಲ್ವಾ ಸಾರಾಯ್ನ? ಅಲ್ಲ ರೀ, ಚಿನ್ನನ. ಪಾರೋ, ಬೆಳಿಗ್ಗೆ ಬೆಳಿಗ್ಗೆ ತಮಾಷೆ ಮಾಡ್ಬೇಡಮ್ಮ. ಚಿನ್ನ ತಗೊಂಡು ಮೆರೆಯೋ ಸ್ಥಿತಿಲಿ ನಾವಿಲ್ಲ. ಸರಗಡ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ರೀ. ನಮ್ಮ ಹುಷಾರಲ್ಲಿ ನಾವು ಇದ್ರಾಯ್ತು. ಪೊಲೀಸ್ ಎಲ್ಲಾ ಕಡೆ ಬೋರ್ಡ್ ಬಳಸ್ತೀಯ ನೋಡಿಲ್ವಾ ನೀನು? ಮಾಂಗಲ್ಯ ತುಂಬಾ ಪವಿತ್ರವಾದದ್ದು, ಕಳ್ಳರಿಂದ ಅದನ್ನ ಕಾಪಾಡ್ಕೊಳ್ಳಿ ಅಂತ. ಹೊರಗಡೆ ಹೋಗೋದ ಮನೆಯಲ್ಲೇ ತೆಗೆದಿಟ್ರಾಯ್ತು. ಸರ ಯಾಕೆ ಬೇಕು ರೀ? ಹೆಂಡತಿಗೊಂದು ಚಿನ್ನಸರ ಮಾಡಿಸ್ಕೊಡ್ಬೇಕಾಗಿರೋದು ಪತಿ ಧರ್ಮ. ಪತಿಯ ಸಂಬಳ ನೋಡ್ಕೊಂಡು ಬೇಡಿಕೆ ಇಡಬೇಕಾಗಿರೋದು ಸತಿಯ ಧರ್ಮ. ರೀ, ನೀವ್ ಒಂದಿನ ಹೆಂಡತಿ ಮನೆ ಬೆಲೆ ಕೊಟ್ಟಿದ್ರೇನ್ರಿ? ಶೂಟಿಂಗ್ ಹೋಗ್ತಾ ಇದೀನಮ್ಮ, ತಲೆ ಕೆಡಿಸ್ಬೇಡ. ರೀ, ಒಂದಿನ ಆದ್ರೂ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸಿದ್ರೇನ್ರಿ? ಬರೋ ಸಂಬಳದಲ್ಲಿ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇದೀನಲ್ಲ. ಊಟ ತಿಂಡಿ ಅಷ್ಟೇ ಸಂಸಾರ ಅಲ್ಲ, ನಮ್ಗೂ ಕನಸುಗಳಿರುತ್ತೆ. ಕಲ್ಲರ್ ಕನ್ನಡಕ ಹಾಕೊಂಡು ಕನಸ್ಕರಣಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ನಿಮ್ಮಂತ ಹುಡುಗರು ನಮ್ಮಂತ ಹುಡುಗಿಯರ ಮದುವೆ ಆಗಿ ಅದು ಯಾವ ಗೋಳಾಡಿಸ್ತಿರೋ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಾತಿನ ಅರ್ಥ? ನೀವು ಸಂಸಾರಿ ಆಗೋ ಬದಲು ಸನ್ಯಾಸಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಈ ಮಾತು ಹೇಳ್ತಿರೋದು ನೀನೇನಾ? ಹೌದು, ಪತಿ ಪರಮೇಶ್ವರನ ಪತ್ನಿ ಪಾರ್ವತಿಯ ಹೇಳ್ತಾ ಇರೋದು. ನೀವು ಸನ್ಯಾಸಿ ಆಗಿದ್ರೆ ಚೆನ್ನಾಗಿರ್ತಿತ್ತು, ಆಗ ನಂಗೆ ಈ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ನಾನು ಬೇರೆ ಯಾರನ್ನೋ ಮದುವೆ ಆಗಿ ಚಿನ್ನದ ಅಂಗಡಿ ಪಕ್ಕ ಮನೆ ಮಾಡ್ಕೊಂಡು ಹಾಯ್ ಆಗಿರ್ತಿದ್ದೆ. ಹಣ ಉಳ್ಳವರ ನೆನೆದರೆ ದಾರಿದ್ರ ಹೋಗದಯ್ಯ. ಸರಿ ಬಿಡು, ನಾ ಸನ್ಯಾಸಿ ಆಗ್ಬೇಕು ಅಂದೆ ಆಗ್ತೀನಿ ಬಿಡು. ಸನ್ಯಾಸಿ ಆಗ್ಬೇಕು ಅಂತ ತಾನೇ ನೀನ್ ಹೇಳಿದ್ದು? ನಾನು ಸನ್ಯಾಸಿ ಹಾಗೆ ಆಗ್ತೀನಿ. ಹೆಂಡತಿ ಸಾಕು ಖರ್ಚಲ್ಲಿ ಒಂದು ಬಿಳಿಯಾನೇನ ಸಾಕ್ಬೋದು. ಸಂಸಾರ ನಿಭಾಯಿಸಕ್ ಶಕ್ತಿ ಇದ್ದವರು ಸನ್ಯಾಸಿ ಆದ್ರೆ ಒಳ್ಳೇದು. ಸನ್ಯಾಸಿ ಹಾಗೆ ಆಗ್ತೀನಿ ಪರಮ. ಆಸಿಟಿ ಸನ್ಯಾಸಿ ಆಗ್ಬೇಕು ಅಂತ ಬಂದಿದ್ದೇನೆ ಕಣ, ಇದು ನನ್ನ ಹೆಂಡತಿ ಆದೇಶ. ಉತ್ತಾರಿ, ಈ ಸನ್ಯಾಸಿಗಳು ಯಾಕೆ ಮದ್ವೆ ಆಗಲ್ಲ ಅಂತ ನನಗೆ ಈಗ ಅರ್ಥ ಆಯ್ತು ಕಣ. ಓದು. ವುಮೆನ್ ಆರ್ ಲೈಕ್ ಅಮೆಜಾನ್ ಫಾರೆಸ್ಟ್, ನೆವರ್ ಟ್ರೈ ಟು ಗೆಟ್ ಇನ್. ಅಂದ್ರೆ ಹೆಣ್ಣು ಅಮೆಜಾನ್ ಕಾಡಿದ್ದ ಹಾಗೆ, ಅದರ ಒಳಗೆ ಹೋಗುವ ಪ್ರಯತ್ನ ಮಾಡಬೇಡ, ಸಂಪೂರ್ಣ ಕಗ್ಗತ್ತಲು. ಉತ್ತಾರಿ, ಹೆಣ್ಣು ಮದುವೆ ಮುಂಚೆ ಘಾಟ್ ಸೆಕ್ಷನ್ ಇದ್ದಂಗೆ ಕಣ, ನೋಡೋಕ್ಕೂ ಸುಂದರವಾಗಿರುತ್ತೆ, ಗಾಡಿ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ. ಮದುವೆ ಆದ್ಮೇಲೆ ಕಾಡೆ. ನಾವಿಬ್ರು ಒಂದೇ ದೋಣಿಯ ನಾವಿಕರಪ್ಪ. ಪರಮ, ನಾನು ಸನ್ಯಾಸಿ, ನೀನು ಸನ್ಯಾಸಿ. ಯಾವಾಗ ಕಣ ಕಾವಿ? ಇವತ್ತಿಂದಾನೆ. ಶಂಭೋ ಶಂಕರ. ಬಾರೋ, ನಮ್ ಗುಂಡಣ್ಣನ ಮೇಲೆ ನಂಗೆ ಸಕ್ಕದ್ ಕೋಪ ಬಂತು ಕಣೆ, ಅದಕ್ಕೆ ಸನ್ಯಾಸಿ ಆಗಿ ಅಂದೆ. ನಾನು ಹಾಗೆ ಹೇಳಿದೆ, ನಮ್ಮ ಬಂದ್ಬಿಟ್ಟು ಅದ್ ಹೇಗ್ ಬದುಕ್ತಾರೆ ಅಂತ ನಾವು ನೋಡೇ ಬಿಡೋಣ. ಸನ್ಯಾಸತ್ವ ತಗೊಳೋದು ಮದ್ವೆ ಆಗೋಷ್ಟು ಸುಲಭ ಅಲ್ಲ. ಅಕ್ಕ, ಮಾಮ ರೂಮ್ನಾಗ ಬಾಳ ಕುಂಕುಂದ್ಬಿಟ್ಟಾನೆ. ನಾನು ಇನ್ನೂ ಅವ್ರಿಗೆ ತಿಂಡಿ ಕೊಟ್ಟಿಲ್ಲ, ಹಸುವಾದ್ಮೇಲೆ ಬರ್ತಾರೆ ಬಿಡು. ಗುಂಡಣ್ಣವ್ರ ಜೊತೆ ರೋಡ್ ಮ್ಯಾಪ್ ನೋಡಕತ್ತಾನೆ, ಕೈಲಾಸಕ್ಕೂ ವೈಕುಂಠಕ್ಕೂ ಎಷ್ಟು ಕಿಲೋಮೀಟರ್ ಐತೆ ಅಂತೇಳಿ ಇಂಚು ಪಟ್ಟಿ ಇಟ್ಕೊಂಡು ಚೆಕ್ ಮಾಡಕತ್ತಾನೆ. ಅವ್ರ ರೂಮ್ಗೆಲ್ಲ ಟಿಫನ್ ಕಾಫಿ ತರ್ಸ್ಕೊಂಡು ಕುಡಿತಿದಾರ ನೋಡ. ಒಂದು ಗ್ಲಾಸ್ ನೀರು ಕುಡಿದಿಲ್ರಿ. ಅಕ್ಕ, ನೀನ ನಮ್ಮ ಮಾಮನ ಮೇಲೆ ಸೀಟ್ ಕೇಳಕ್ಕೆ ನಮ್ಮ ಅತ್ತೆಯವರ ಕಾರಣ. ಶಂಭೋ ಶಂಕರ. ನಾವೀಗ ಹಿಮಾಲಯಕ್ಕೆ ಹೊರಟಿದ್ದೇವೆ, ನಮ್ಮಿಂದ ಏನಾಗಬೇಕು? ನೀವು ಹಿಮಾಲಯಕ್ಕೆ ಹೋಗಿ ಗುಡ್ಡ ಕಟ್ಟಿಸೋಕ್ಕಿಂತ ಮೊದ್ಲು ನಂಗೆ ವೇದರ್ ರೀತಿ ಮದುವೆ ಮಾಡ್ತೀರಿ. ಅಯ್ಯೋ ಹುಚ್ಚ, ನಾವು ಮದುವೆ ಆಗಿದ್ದಕ್ಕೆ ಈ ಪರಿಸ್ಥಿತಿಗೆ ಬಂದಿರೋದು. ನೀನು ಈಗಲೇ ಅದಕ್ಕೆ ಅರ್ಜಿ ಹಾಕೋಬೇಡ. ನಂಬಬೇಡ, ಹೆಂಗಸರನ್ನು ನಂಬಲೇಬೇಡ. ಹೆಣ್ಣು ಅಂದ್ರೆ ಮಾಯೆ, ಮಾಯೆ ಅಂದ್ರೆ ನರಕ. ನೆಗಡಿ ಮೂಗ್ ಕೆಡ್ಸತ್ತೆ, ನಗು ಸಂಸಾರ ಕೆಡ್ಸತ್ತೆ. ನಿಮ್ಮ ನಗುವಿಗೆ ಕಾರಣ ಮತ್ತಿನೇನ್ರಿ? ದೇಹಕ್ಕೆ ಕಾವಿ ಬಟ್ಟೆ ಸುತ್ಕೊಂಡ್ಬಿಟ್ರೆ ಸನ್ಯಾಸಿ ಆಗಲ್ಲ, ಮಾನಸಿಕವಾಗಿ ಸನ್ಯಾಸಿ ಆಗ್ಬೇಕು. ಅರಿಷಡ್ ವರ್ಗಗಳನ್ನ ಗೆಲ್ಬೇಕು. ಹಸಿವು, ನೀರಡಿಕೆ, ಹೆಣ್ಣು, ಹೊನ್ನು, ಮಣ್ಣು ಎಲ್ಲರಿಂದ ದೂರ ಇರಬೇಕು. ನಾವು ಈಗ ಹೆಣ್ಣು, ಹೊನ್ನು, ಮಣ್ಣು ಇವುಗಳಿಂದ ದೂರ ಇರ್ತೀವಿ, ಅರಿಷಡ್ ವರ್ಗಗಳನ್ನ ಗೆಲ್ತೀವಿ. ಈಗ ನಿಮ್ಮ ಮುಂದಿನ ಪಯಣ? ಸ್ವಾಮಿಗಳು ನಮ್ಗೆ ದೀಕ್ಷೆ ಕೊಡ್ತಾ ಇದ್ದಾರೆ, ಮುಂದಿನ ವಾರ ಅವ್ರ ಜೊತೆ ಹಿಮಾಲಯಕ್ಕೆ ಹೋಗ್ತೀವಿ. ಹಿಮಾಲಯದಲ್ಲಿ ದೇವರನ್ನ ಕುರಿತು ನಿಶ್ಚಿಂತೆಯಾಗಿ ಧ್ಯಾನ ಮಾಡ್ತೀವಿ, ಉಳಿದ ಜೀವನ ಕಲಿತೀವಿ. ನರಕ ಲೋಕದಲ್ಲಿರುವ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇದು ನರಕನಾ? ಇರ್ಲಿ ಬಿಡಿ ರೀ, ಹಿಮಾಲಯಕ್ಕೆ ಹೋಗ್ತಿದ್ದೀರಾ, ಅಲ್ಲಿ ಚಳಿ ಇರುತ್ತೆ, ಸ್ವೆಟರ್ ಉಣ್ಣೆ ಬಟ್ಟೆ ಎಲ್ಲ ತಗೊಂಡು ಹೋಗಿ. ಮರುಳೆ, ಪ್ರಪಂಚದ ಅರಿವನ್ನೇ ಬಿಟ್ಟವನಿಗೆ ಚಳಿ ಏನು, ಮಳೆ ಏನು, ಗಾಳಿ ಏನು? ಸಿಡಿಲೊಡನೆ ಕಾದವಂಗೆ ಕೊಳೆಯೊಂದು ಮರೆಯೇ. ಸಂಸಾರನೇ ಮಾಡಿದವನು ಸುಂಟರ ಗಾಳಿಗೆ ಹೆದರ್ತಾನ? ಏನು ಹೇಗೆ ಹೇಳ್ತಿದ್ದಾರೆ?
ನೀವು ಸನ್ಯಾಸಿ ಆಗೋಕ್ ಲಾಯಕ್ಕೋ ಇಲ್ವೋ ಅಂತ ನಿಮಗ್ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ನಾಳೆಯಿಂದ 3 ದಿನ ಉಪವಾಸ ಇರಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಪರೀಕ್ಷೆ ನಮಗೇ ಪರೀಕ್ಷೆ, ದೀಕ್ಷೆಯನ್ನೇ ತೆಗೆದುಕೊಂಡಿದ್ದಾಗಿದೆ. 3 ದಿನಗಳ ಕಾಲ ಉಪವಾಸ ಯಾಕಾಗಲ್ಲ? 3 ದಿನ ಯಾಕೆ, ಸಾಯುವ 3 ಗಳಿಗೆವರೆಗೂ ಉಪವಾಸ ಇರ್ತೀವಿ. 3 ಗಳಿಗೆ ಯಾಕೆ? ಬಾಯಿಗೆ ಗಂಗಾಜಲ ಬಿಡಕ್ಕೆ. ಹಾಯ್ ಹಲೋ, ಚಿಕ್ಕ ಪಡಿ, ದೊಡ್ಡ ಪಡಿ, ಲಾಂಗ್ ಬಡಿ, ಶಾರ್ಟ್ ಪಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಗಂಡ ಹೆಂಡತಿ ಜಗಳ ಆಡಿದ್ರೆ ಸಂಸಾರ ಎಕ್ಕುತ್ಕೊಂಡು ಹೋಗುತ್ತೆ ಅಂತ ಗಾದೆನೇ ಇದೆ. ಇಲ್ಲಿ ನಮ್ಮ ಭಾವ ಮತ್ತೆ ಪರಮೋಂಕಲ್ ಪರಿಸ್ಥಿತಿ ಕೂಡ ಹಾಗೆ ಇದೆ. ಇವರು ಸನ್ಯಾಸಿಗಳಾಗಿ ಹಿಮಾಲಯಕ್ಕೆ ಅಂತ ಹೊರಟಿದ್ದಾರೆ. ಆದ್ರೆ ಇವ್ರ ಮನಸ್ಸನ್ನ ಕೆಡಿಸ್ಬೇಕು, ಇವ್ರನ್ನ ಮತ್ತೆ ಸಂಸಾರ ಸಾಗರ್ ಇಳಿಸ್ಬೇಕು ಅಂತ ನಮ್ಮ ಅಕ್ಕ ಮತ್ತೆ ಪಾರು ಆಂಟಿ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ಸಂಸಾರ ಬೇಡ ಅಂತ ಹೊರಟ ಈ ಪಾಪ ಜೀವಿಗಳು ಮತ್ತೆ ಸಂಸಾರ ಕೂಪಕ್ಕೆ ಇಳಿತವಾ ಇಲ್ವಾ ಅಂತ ಗ್ಯಾಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಇವರು ಸಂಸಾರ ಕೂಪಕ್ಕೆ ಬೀಳ್ತಾರೆ ಅನ್ನೋದಾದ್ರೆ ಎಸ್ ಅಂತ, ಸಂಸಾರ ಕೂಪಕ್ಕೆ ಬೀಳಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 424 ಮೆಸೇಜ್ ಮಾಡಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ರವೆ ಉಂಡೆ ಏನೇ ರಂಗೊಂಡ್ ರವೆ ಉಂಡೆ, ಅದನ್ನ ನೋಡಿದ್ರೆ ಕಚ್ಚಕ್ಕೆ ಮನ್ಸಾಗ್ತಿಲ್ಲ. ಪಾರು ಆಂಟಿ, ಸುಪ್ಪ ಎಲ್ಲಿ? ದೋಸೆ ತರಕೆ ಅಂತ ಹೋದನು ಬಂದೇ ಇಲ್ಲ. ಬಂದೆ ರೀ ವೇವರೇ. ಅಕ್ಕ ನೀ ಹೇಳ್ದಂಗೆ ಮಸಾಲೆ ದೋಸೆ ಕಟ್ಕೊಂಡ್ ಬಂದೆ ನೋಡೆ ವೇವರೇ. ನಿಮ್ಗೆ ಬೆಣ್ಣಿದಾಸಿ ಬಿಸಿ ಇದೀನು ಏನ್ರಿ? ಹೆಂಗ್ ಹೇಳ್ತೀರಿ, ಕಟ್ಟಿಸ್ಕೊಂಡು ನಾನು ನಿಮ್ ಸಂಬಂಧ ಓಡಾಡ್ಕೊಂಬಂದಿನಿ. ಅಕ್ಕ ಪಾಪ ಅವ್ರು ನಮ್ಮನ್ನೇ ನೋಡ್ತಿದ್ದಾರೆ. ನಾವ್ ಹೀಗ್ ತಿಂದ್ರೆ ನಮ್ಗೆ ಹೊಟ್ಟೆ ನೋವು ಬರಲ್ವಾ? ಹೊಟ್ಟೆ ನೋವು ಅವ್ರಿಗೆ ಬರತ್ತೆ, ಯಾಕಂದ್ರೆ ಖಾಲಿ ಹೊಟ್ಟೆ ಅವ್ರದಿರೋದು. ವೇದ ಅವ್ರ ಪ್ರಪಂಚನೇ ಬಿಟ್ಟವರು. ಅವ್ರ ಹೆಂಡತಿ ಇಲ್ಲ, ಮನೆ ಇಲ್ಲ, ಮಕ್ಳಿಲ್ಲ, ಏನೂ ಇಲ್ಲ, ಮತ್ತ್ಯಾಕೆ ಮಸಾಲೆ ದೋಸೆ? ಅಕ್ಕ ಪಾಪ ಅವ್ರು ಬೆಳಿಗ್ಗೆಯಿಂದ ಏನು ತಿಂದೇ ಇಲ್ಲ. ವೇದ ಈಗಿನ ಕಾಲದ ಹುಡುಗ ಹುಡುಗಿರು ಸ್ಲಿಮ್ ಆಗ್ಬೇಕು, ವೇಟ್ ಇಳಿಸ್ಬೇಕು ಅಂತ 3 ದಿನ ಉಪವಾಸ ಇರ್ತಾರೆ. ಅಂತದ್ರಲ್ಲಿ ಇವ್ರು 1 ದಿನ ಉಪವಾಸ ಇದ್ರೆ ಏನು ಆಗಲ್ಲ. ನೀನ್ ತಿನ್ನು, ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ. ಹಿಮಾಲಯಕ್ಕೆ ಹೊರಟ ನಮಗೆ ದೋಸೆ ಪಾಸೆ ಎಂಬ ಆಸೆಗಳಿಂದ ನಾವು ಸಂಸಾರದ ಆಶಾ ಪಾಶಕ್ಕೆ ಸಿಕ್ಕವರಲ್ಲ. ಮಾಮ ನಿಮ್ ಮ್ಯಾಲೆ ಹಿಮಾಲಯಕ್ಕೆ ಹೋಗಿದ್ದ ಮೊದ್ಲ ನಂದು ಯಾವ್ದಾದ್ರು ಮದುವೆ ಮಾಡಿಸ್ಬಿಡಿ. ಏ ಸುಬ್ಬ, ಅವ್ರ ಯಾಕೋ ಮೇಲಕ್ಕೆ ಹೋಗ್ತಾರೆ, ಸುಮ್ನೆ ಇರು, ಅವ್ರೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಶಂಭೋ ಶಂಕರ. ಚಕ್ಲಿ ರವೆ ಉಂಡೆ ತಿಂತೀರಾ? ಶಂಭೋ ಶಂಕರ. ಹೋಟ್ಲ್ ಐಟಮು ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ, ನಿಮ್ಮನ್ನ ಬಿಟ್ಟು ತಿನ್ನೋಕೆ ಮನಸ್ಸೇ ಆಗ್ತಾ ಇಲ್ಲ, ತಿಂತೀರಾ? ಶಂಭೋ ಶಂಕರ. ವೇದ ತಿಂಡಿ ತಿನ್ಬಾ. ಅಕ್ಕ ನಿನ್ ಮೇಲೆ ನನಗೆ ತುಂಬಾ ಕೋಪ ಬಂದಿದೆ, ನೀನ್ ಮಾಡ್ತಾ ಇರೋದ್ ಸರಿನಾ? ಪಾಪ ನಿನ್ನೆಯಿಂದ ಅವ್ರು ಉಪವಾಸ ಇದಾರೆ, ನಾವ್ ತಿಂತಾನೆ ಇದೀವಿ. ನಾನೇನ್ ತಿನ್ಬೇಡ ಅಂತ ಹೇಳಿದ್ನಾ? ಅವ್ರ ಮುಂದೆನೇ ತಿನ್ಬೇಕಾ? ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ. ಮತ್ತೆಪ್ಪಗಿರೋ, ಮದ್ವೆ ಆಗಿದ್ರೆ ಗೊತ್ತಾಗ್ತಿತ್ತು ಗಂಡ ಕೊಡೋ ಕಷ್ಟ ಏನು ಅಂತ. ವೈಶಾಲಿ ಅವ್ರು ನಿಜವಾಗ್ಲೂ ಹಿಮಾಲಯ ಕೊಟ್ಟೋಗ್ಬಿಟ್ರ? ಇನ್ನು 1 ದಿನ ಟೈಮ್ ಇದೆಯಲ್ಲ, ಅಷ್ಟ್ರಲ್ಲಿ ಏನಾದ್ರು ಮಾಡೋಣ, ತಿನ್ನೋ. ಅವ್ರು ವ್ರತ ಭಂಗ ಮಾಡಿದ್ರೆ? ವ್ರತ ಭಂಗ ಮಾಡ್ತೀರಾ? ನೀವ್ ಮಾಡ್ತೀರ ಸರಿನಾ? ಪಾಪ ಅವ್ರಿಗೆ ಅಷ್ಟು ಕಷ್ಟ ಎಲ್ಲ ಕೊಡ್ಬೇಡಿ. ಈ ವಿಷಯದಲ್ಲಿ ನಿನ್ನೆಲ್ಲ ತಲೆ ಹಾಕಿದ್ರೆ ಒಂಬೆಗೌಡನ ದೊಡ್ಡಿಗೆ ಓಡಿಸ್ಬಿಡ್ತೇನೆ. ವೈಶಾಲಿ ಹೀಗ್ ಮಾಡಿದ್ರೆ ಹಾಗೆ ಹೇಗೆ? ವೇದ ಪಾಪ ತಗೋ, ಇದನ್ನ ನಿಮ್ ಭಾವನ್ ಕೊಡು. ಭಾವ ಏನು ಮುಟ್ಟಲ್ಲ ಅಕ್ಕ. ಅವ್ರೇನು ಮುಟ್ಟೋದ್ ಬೇಡ ಕಣೆ, ನೀನ್ ಈ ಹಾಲ್ನ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಬ. ನಾನು ಭಾವನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕಾ? ಹೌದು ಕಣೆ, ಅವ್ರು ತುಂಬಾ ಒಳ್ಳೆಯವ್ರಲ್ವಾ, ಈಗ ಸನ್ಯಾಸಿ ಆಗಿದ್ದಾರೆ, ಹಿಮಾಲಯಕ್ಕೆ ಬೇರೆ ಹೋಗ್ತಾ ಇದ್ದಾರೆ. ನಿನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನೀನ್ ಬೇಗ ರೇಡಿಯೋ ಜಾಕಿ ಆಗ್ಬೋದು. ಅಕ್ಕ ಆದ್ರೂ ಯಾಕೋ ಇದು ಸರಿ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಕೇಳ್ತೀಯೋ ಇಲ್ವೋ? ಕೇಳ್ತೀನಿ. ತಗೋ, ಅಲ್ಲಿ ಪಲ್ಗಡೆ ಕೂತಿದಾರಲ್ಲ ಅವರೇ ನಿಮ್ ಭಾವ, ಅವ್ರ ಕಾಲು ಹಿಡಿದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಬ. ಹಸ್ವಾದ ಕುಡಿ, ನನ್ಗೆ ಆಶೀರ್ವಾದ ಮಾಡಿ. ಶಂಭೋ ಶಂಕರ. ಮನೋಕಾಮನಾ ಪ್ರಾಪ್ತಿರಸ್ತು.
ಅಕ್ಕ ನಿಜವಾಗ್ಲೂ ನಮ್ ಭಾವ ಮಹಾತ್ಮರು. ನಾನು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು, ಅವರು ನೀನ್ ಅನ್ಕೊಂಡಂಗೆ ಆ ಹಾಡಾಡ್ಲಿಲ್ಲ. ಕೈ ಮುಟ್ಟಿದ್ರೆ ಸಾಕು ಗಂಟ್ಲಿಂದ ನಾದ ಬಂದ್ಬಿಡುತ್ತೆ ಅಂತ ಇದ್ರು, ಇವತ್ ಯಾಕ ಆತರ ಆಗ್ಲಿಲ್ಲ? ಅಯ್ಯೋ ಹುಚ್ಚಿ, ನಾವು ಮನಸ್ಸನ್ನ ಗೆದ್ದವರು, ಆಸೆಗಳನ್ನು ಗೆದ್ದವರು. ಇಂಥ ಪರೀಕ್ಷೆಗಳನ್ನು ನಿಲ್ಲಿಸಿ ಅನ್ಯಾಯವಾಗಿ ನಮ್ಮ ಶಾಪಕ್ಕೆ ತುತ್ತಾಗದಿರಿ. ಹೆಂಗಸರು ನಮ್ಮನ್ನ ದಿಕ್ ತಪ್ಪಿಸ್ಬೇಕು ಅಂತ ಸಂಚು ಹುಡ್ತಾ ಇದ್ದಾರೆ. ಇದಕ್ಕಿರೋದು ಒಂದೇ ಒಂದು ದಾರಿ ಅಂದ್ರೆ ಮೌನವ್ರತ. ದೀಕ್ಷೆ ತಗೊಂಡಿರೋ ಸ್ವಾಮಿಗಳು ನಾವು. ಧ್ಯಾನ ಆಸಕ್ತರಾಗಿದ್ದಾಗ ಯಾರು ನಮ್ಮ ಧ್ಯಾನಕ್ಕೆ ಭಂಗ ತರೋಕಾಗೋದಿಲ್ಲ. ಹಾಗಾದ್ರೆ ನೀನು ವಿಶ್ವಾಮಿತ್ರ ನಂಬರ್ ಒನ್. ನೀನು ವಿಶ್ವಾಮಿತ್ರ ನಂಬರ್ ಟೂ. ಶಂಭೋ ಶಂಕರ, ಶಂಭೋ ಶಂಕರ. ನೀವು ಈ ಸನ್ಯಾಸಿಯ ಮನಸ್ಸನ್ನ ಕೆಡ್ಸಕ್ ಬಂದಿದ್ದೀರಾ? ನೀವು ಈ ಜನ್ಮದಲ್ಲಿ ಹೆಚ್ಚು ಅನ್ನೋಕ್ಕೆ ತುತ್ತಾಗುತ್ತೀರಾ? ಈಗ ಎಲ್ಲ ಕಾಯಿಲೆಗೂ ಮಾತ್ರ ಇದೆ, ಸಾಕು ನಿಲ್ಸಿ. ನಿಮ್ ಜಪ್ಪ ಪಾಪ ಅಂತ ಡಾನ್ಸ್ ಮಾಡಿದ್ವಿ, ಇದಕ್ಕೂ ಬಗ್ಗೆ ಇದ್ರೆ ನಿಮ್ ತಲೆ ಮೇಲೆ ನೀರ್ ತಂದು ಸುರಿತೀವಿ. ನಾವು ಸಮಾಲೋಚನೆ ಮಾಡಿ ಹೇಳ್ತೀವಿ, ನಾವು ಸನ್ಯಾಸಿಯಾಗಿ ಮುಂದುವರಿಬೇಕು ಬೇಡ ಅಂತ ನಿರ್ಧಾರ ಮಾಡಿ ಹೇಳ್ತೀವಿ. ಅಲ್ಲಿವರೆಗೂ ನೀವು ಕೊಠಡಿಲಿರಿ. ಸನ್ಯಾಸಿ ಆದ್ರೆ ನನ್ನ ವೇದಾವೃದ್ಧಿ ಮದುವೆ ಮಾಡ್ಸಾರ ಯಾರ? ಭಕ್ತ ಸುಬ್ರಹ್ಮಣ್ಯ. ಅದಕ್ಕೆಪ್ಪ ನಾನು ಈ ಕೀ ತಂದಿರೋದು. ಈ ಕೀನ ತಗೊಂಡು ಒಂದು ಬಾವಿ ಹತ್ರ ಹೋಗ್ತೀನಿ. ಬಾಕಿ ನೋಡು, ನೀರ್ ಕಾಣತ್ತೆ. ವೇದ 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 ಅಂತ ಮೂರ್ತ ಜಪ ಮಾಡಿ ಕೀನ ಬಾವಿ ಒಳಗೆ ಹಾಕು, ನಿನಗೆ ವೇದ ಜೊತೆ ಮದುವೆ ಆಗತ್ತೆ. ಶಂಕರ ಸುಬ್ಬ, ನಿನಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯೋ, ಅವ್ರ ಕೀನ ಬಾವಿಗೆ ಹಾಕೋ ಅಂದ್ರೆ ನೀನು ಹಾಕಕ್ ಹೋಗ್ಬಿಟ್ಟೆ. ಸದ್ಯ ಬೆಂಗಳೂರಲ್ಲಿ ಬಾವಿಗಳಿಲ್ಲ. ನಾ ಏನ್ ಮಾಡ್ಲಿರಿ ವೇದರ, ನಿಮ್ಮನ್ ಮದುವೆ ಆಗ್ಬೇಕಂದ್ರೆ ನಾ ಏನ್ ಮಾಡಕ್ಕೂ ತಯಾರದೀನಿ. ನನ್ನ ಪ್ರಾಣ ನಾ ಬಾವಿ ಹೋಗಕ್ಕೂ ತಯಾರದೀನಿ. ಸುಮ್ನೆ ನಿಂತ್ಕೊಳ್ಳ. ಖಂಡಿತ ತಪ್ಪಿಸ್ತಾಳೆ. ಅವ್ರಿಬ್ರು ರೂಮ್ ಹಾಕಿ ಚಾವಿ ಬಾಯ ಹೋಗಿ ಬಂದು ನಮ್ಮಿಬ್ಬರನ್ನ ಹಾಕಿದ್ರೆ ಎಂತೆಂತ ಹುಡುಗಿನ ದಿಕ್ ತಪ್ಪಿಸಿದೀನಿ. ಇವರು ಅಂಕಲ್ಗಳು ಅಂದ್ರೆ ಇವ್ರು ಯಾವ ಮಹಾಂತಿರಾ? ನನ್ ಡಾನ್ಸ್ ನ ಒಂದ್ ಚಲಕ್ ನೋಡಿದ್ರೆ ಸಾಕು, ಸನ್ಯಾಸತ್ವನ ಬಿಟ್ಟು ನನ್ ಜೊತೆ ಹಿಂದಿ ಸಿನಿಮಾಗ್ ಬಂದ್ಬಿಡ್ತಾರೆ. ಅದಕ್ಕೆ ತಾನೆ ನಾವು ನಿಮಗೆ 2,000 ರೂಪಾಯಿ ಕೊಟ್ಟಿರೋದು. ಈಗ ಅವರಿಬ್ರು ಎಲ್ಲಿದ್ದಾರೆ? ರೂಮ್ ಅಲ್ಲಿ ಇದ್ದಾರೆ, ಹಿಮಾಲಯಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಸರಿ, ನೀವಿಬ್ರು ಈಗ್ಲೇ ಬರಬೇಡಿ, ಮೊದ್ಲು ನಾನು ವಿಚಾರಿಸ್ಕೊಳ್ತೀನಿ. ಸ್ವಲ್ಪ ಹೊತ್ ಬಿಟ್ಟು ಬಂದ್ಮೇಲೆ ಅವರಿಬ್ರು ಹೇಗ್ ಬದಲಾಗಿದ್ದಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಎಷ್ಟು ಸುಂದರ ಯಾರು ಈ ಸುಂದರ ಚೆಲುವೆ? ನಿನ್ನ ಈ ಸೌಂದರ್ಯವನ್ನ ಎಷ್ಟು ದಿನ ಯಾವ ಗೂಡಲ್ಲಿ ಬಚ್ಚಿಟ್ಬಿಟ್ಟಿದ್ದೆ? ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ನಾನು ನನ್ನ ಮನಸ್ಸನ್ನ ಕೊಡ್ಬೇಕು. ಯಾರಿಗೆ ಸೇರ್ಬೇಕು? ನನಗೆ ಇಲ್ಲ, ನನಗೆ ನನಗೆ ಇಲ್ಲ, ನನಗೆ ಒಂದ್ ಮನ್ಸು ಯಾರು ಕೊಡ್ಲಿ? ನಾನು ಮೊದ್ಲು ನೋಡಿದ್ದು ನನಗೆ ಕೊಡ್ಬೇಕು. ಇಲ್ಲ, ನನಗೆ ಕೊಡಬೇಕು. ನನ್ ಕಂಪನಿ ಯಾರಿಗ್ ಬೇಕು ಅನ್ನೋದನ್ನ ಮೊದ್ಲು ನೀವೇ ಡಿಸೈಡ್ ಮಾಡಿ. ಇಷ್ಟೊತ್ತ ಒಳಗಡೆ ಹೋಗಿ ಒಂದ್ ಡಾನ್ಸ್ ಇಲ್ಲ, ಒಂದ್ ಮಾತಿಲ್ಲ, ಒಳಗಡೆ ಏನ್ ನಡೀತಿರ್ಬೋದು? ಬಹುಶಃ ಅವರಿಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ಬೇಕು. ಇನ್ನು ಕಷ್ಟ, ಹೋಗ್ ನೋಡೋಣ. ಹೆಣ್ಣೆಂಬುದು ಮಾಯೆ, ಜಗತ್ತೆಂಬುದೇ ಮಾಯೆ. ದೇವರು ಮೊದಲು ಗಂಡನ ಸೃಷ್ಟಿ ಮಾಡಿದ,
ಅದ ನಂತರ ಇದು ಆಡಮ್ ಯುವಕತೆ, ಅವನು ಬೆಪ್ಪ ತಪ್ಪು ಅಣದ. ಪಕ್ಕದಲ್ಲಿ ಸುಂದರಿ ಆಡಮ್ ನಿಂತಿರ್ಬೇಕಾದ್ರೆ ತಲೆ ಕೆಡಿಸುವಂತ ಆಪಲ್ ಯಾಕೆ ತಿನ್ಬೇಕು? ಅವನು ಮಾಡಿದ ಒಂದು ತಪ್ಪಿಗೆ ಇವತ್ತು ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಂಡು ಯಾರು ಬದುಕನ್ನ ಗೆಲ್ತಾರೋ ಅಂತವರು ಮೋಕ್ಷ ಸಾಧನೆ ಮಾಡ್ಕೊಳ್ತಾರೆ. ನಾವು ಈ ಪ್ರಪಂಚಕ್ಕೆ ಬಂದಿರೋದು ಕೇವಲ ಐಹಿಕ ಭೋಗಗಳನ್ನ ಅನುಭವಿಸಕ್ಕಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ತಿಂಡಿ ತೀರ್ಥ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಚಾಂದಿನಿ ಅಂತ ಉಪೇಂದ್ರ ಹೇಳಿದ. ನಾನು ಅದನ್ನೇ ಹೇಳ್ತೀನಿ, ನಮ್ಮ ಜೊತೆ ಹಿಮಾಲಯಕ್ಕೆ ಬಂದ್ಬಿಡು, ಅಲ್ಲಿಂದ ಸ್ವರ್ಗ ಹತ್ರ ಅಂತೆ. ಬ್ರಹ್ಮ ಅವರು ನಿನಗೆ 2,000 ರೂಪಾಯಿ ಕೊಟ್ರು, ದಾರಿದೀಪ ನಾವು ನಿನಗೆ 5,000 ಕೊಡ್ತೇವೆ. ಬಹಳ ಚೆನ್ನಾಗಿ ನಾಟಕ ಮಾಡಿದ್ಯಾ ಬಾಲೆ, ಹಿಮಾಲಯಕ್ಕೆ ಬಂದಾಗ ನಮ್ಮನ್ನ ಮೀಟ್ ಮಾಡು, ಕಿಟ್ಟಿ ಪಾಟಿ ಮಾಡೋಣ. ಇವ್ರಿಗೇನಾಯ್ತು? ಏನಾಯ್ತು ಅಂತ ನಿಮ್ಗೆ ನಾವು ಕೇಳ್ತಾ ಇರೋದು? ಜೀವನ ನಶ್ವರ, ಹೆಣ್ಣು ಮಾಯೆ. ಹೆಣ್ಣನ್ನು ಎಂದಿಗೂ ನಂಬಬಾರದು. ಹೆಣ್ಣು ಹೊಣ್ಣು ಮಣ್ಣು, ಇದರ ಹಿಂದೆ ಹೋದವನಿಗೆ ಸಿಗೋದ್ ಬರೀ ಮಣ್ಣು. ನಿಮ್ಮನ್ನ ನಮ್ ಕಡೆ ಸೆಳೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ, ಆದ್ರೆ ನೀವು ನಮ್ ಕಡೆ ಕಣ್ಣೆತ್ತು ಸಹ ನೋಡ್ಲಿಲ್ಲ. ನಾವು ಕರ್ತಿದ್ದ ರಂಬಾಗೆ ಹೆಚ್ಚು ದುಡ್ಡು ಕೊಟ್ಟು ನಿಮ್ ಕಡೆ ಬುಕ್ ಮಾಡ್ಕೊಂಡ್ರಿ, ನಿಮ್ ಜೊತೆ ಜೀವನ ಸಾಕಾಗಿದೆ. ಅದಕ್ಕೆ ನಿಮಗಿಂತ ಮೊದಲು ಹಿಮಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವು ಹಿಮಾಲಯಕ್ಕೆ ಹೋಗೋದಾದ್ರೆ ನಾವು ಹಿಮಾಲಯಕ್ಕೆ ಹೋಗಲ್ಲ. ಹಾಗಾದ್ರೆ ನಾವು ಹಿಮಾಲಯಕ್ಕೆ ಹೋಗಲ್ಲ, ನಾವು ಕಾಶಿಗೆ ಹೋಗ್ತೀವಿ.